ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಬಂದಾಗ ಯಾರು ಯಾರಿಗೂ ಮಿತ್ರರೂ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಯಾರು ಯಾರಿಗೂ ಶಾಶ್ವತ ಶತ್ರುಗಳು ಅಲ್ಲ. ಅದು ಸಂದರ್ಭ ಮತ್ತು ಅನುಕೂಲಗಳನ್ನು ಆಧರಿಸಿ ಬದಲಾಗ್ತಾ ಹೋಗ್ತಾ ಇರತ್ತೆ. ಮತ್ತು ಹೀಗಾದಾಗಲೆಲ್ಲ ಬುದ್ಧಿವಂತರು ತಮ್ಮ ಅನುಕೂಲಗಳನ್ನು ನೋಡಿಕೊಂಡು ತಮಗೆ ಅಂದರೆ ತಮ್ಮ ದೇಶಕ್ಕೆ ಲಾಭ ಆಗೋ ನಿರ್ಧಾರಗಳನ್ನು ತಗೋತಾ ಹೋಗ್ತಾರೆ. ಈಗ ಭಾರತದ ವಿಷಯದಲ್ಲಿ ಕೂಡ ಅದೇ ಆಗ್ತಾ ಇದೆ. ಒಂದು ಕಡೆ ಭಾರತ ರಷ್ಯಾ ಜೊತೆಗಿನ ಸಂಬಂಧಗಳನ್ನು ಕಡಿತಗೊಳಿಸ್ಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪಶ್ಚಿಮದ ದೇಶಗಳು ಭಾರತದ ಮೇಲೆ ನಾನಾ ರೀತಿಯಲ್ಲಿ ಒತ್ತಡ ಹೇರೋದಕ್ಕೆ ಮುಂದಾಗ್ತಾ ಇವೆ. ಅಮೆರಿಕ ಜರ್ಮನಿಯಂಥ ದೇಶಗಳು ಪಾಕಿಸ್ತಾನವನ್ನು ತಬ್ಬಿಕೊಳ್ಳುವ ಮೂಲಕ ಭಾರತವನ್ನು ಬೆದರಿಸುವ ಪ್ರಯತ್ನ ಮಾಡ್ತಾ ಇದ್ದರೆ, ಬ್ರಿಟನ್ ಭಾರತದ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿಷಯದಲ್ಲಿ ತಕರಾರನ್ನು ತೆಗಿತಾ ಇದೆ. ಮತ್ತೊಂದು ಕಡೆ ಚೈನಾದಿಂದ ಸಂಕಷ್ಟಕ್ಕೆ ತುತ್ತಾಗಿರೋ ತೈವಾನ್ ಭಾರತಕ್ಕೆ ಹೆಚ್ಚು ಹೆಚ್ಚು ಹತ್ತಿರ ಆಗೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಾರತದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ತೈವಾನ್ ಸಿಕ್ಕಾಪಟ್ಟೆ ಆಸಕ್ತಿಯನ್ನು ತೋರ್ತಾ ಇದೆ. ಹಾಗಾದರೆ ಪಶ್ಚಿಮ ದೂರ ಆಗ್ತಾ ಇರೋದು ಹಾಗೂ ಪೂರ್ವ ಭಾರತಕ್ಕೆ ಹತ್ತಿರ ಆಗೋ ಪ್ರಯತ್ನ ಮಾಡ್ತಾ ಇರೋದಾದರೂ ಯಾಕೆ? ಈ ಒಪ್ಪಂದಗಳಿಂದ ಭಾರತಕ್ಕಾಗೋ ಲಾಭ ಏನು, ಅವರಿಗಾಗೋ ಲಾಭ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಬ್ರಿಟನ್ ನಡುವೆ ದೀಪಾವಳಿಯ ಹೊತ್ತಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಬೀಳುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಬ್ರಿಟನ್ನ ಈ ಹಿಂದಿನ ಪ್ರಧಾನಿ ಬೋರಿಸ್ ಜಾನ್ಸನ್ ಕಾಲದಲ್ಲಿ ಅದಕ್ಕೆ ಬೇಕಾದ ಎಲ್ಲ ಮಾತುಕತೆಗಳು ನಡೆದಿದ್ವು ಮತ್ತು ಜಾನ್ಸನ್ ಕೂಡ ಆ ಬಗ್ಗೆ ತುಂಬಾ ಉತ್ಸುಕತೆಯನ್ನು ಕೂಡ ತೋರಿಸಿದ್ರು. ಹಾಗೆ ಈ ಒಪ್ಪಂದದಿಂದ ಎರಡೂ ದೇಶಗಳಿಗೂ ಸಾಕಷ್ಟು ಲಾಭನೂ ಆಗೋದಿತ್ತು. ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳೋದ್ರಿಂದ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಯಾಗುತ್ತೆ. ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ವಿಧಿಸಲಾಗುವ ತೆರಿಗೆಗಳು, ಇಂಪೋರ್ಟ್ ಡ್ಯೂಟಿಗಳು ರದ್ದಾಗುತ್ತವೆ ಅಥವಾ ಕಡಿಮೆ ಆಗುತ್ತವೆ. ಹೀಗಾಗೋದ್ರಿಂದ ಇಂಪೋರ್ಟೆಡ್ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಮತ್ತು ಅದಕ್ಕೆ ಗ್ರಾಹಕರು ಹೆಚ್ಚಾಗಿ ಮಾರುಕಟ್ಟೆ ವಿಸ್ತಾರವಾಗ್ತಾ ಹೋಗುತ್ತೆ. ಭಾರತ ಈಗಾಗಲೇ ಸಾಕಷ್ಟು ದೇಶಗಳ ಜೊತೆ ಇಂಥ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಆಸ್ಟ್ರೇಲಿಯಾ, ಅರಬ್ ಎಮಿರೇಟ್ಸ್ ಜೊತೆ ಕೂಡ ಭಾರತಕ್ಕೆ ವ್ಯಾಪಾರ ಒಪ್ಪಂದಗಳಿವೆ. ಇಸ್ರೇಲ್ ಜೊತೆ ಇಂಥದ್ದೇ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆಗಳಾಗ್ತಾ ಇವೆ. ಅದೇ ಥರ ಬ್ರಿಟನ್ ಕೂಡ ಭಾರತದ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧವಾಗ್ತಾ ಇತ್ತು. ಅದಕ್ಕೆ ಎರಡೂ ದೇಶಗಳು ಸಹಿ ಹಾಕೋದೊಂದು ಬಾಕಿ ಇತ್ತು. ಅಷ್ಟರಲ್ಲಿ ಬ್ರಿಟನ್ನಲ್ಲಿ ಅಧಿಕಾರ ಬದಲಾಯಿತು. ಬೋರಿಸ್ ಜಾನ್ಸನ್ ಜಾಗಕ್ಕೆ ಲಿಸ್ ಟ್ರೂಸ್ ಬಂದು ಕೂತಿದ್ದಾರೆ. ಈ ಮಧ್ಯೆ ಭಾರತ ರಷ್ಯಾದ ವಿಷಯದಲ್ಲಿ ಐರೋಪ್ಯ ದೇಶಗಳ ಯಾವ ಒತ್ತಡಕ್ಕೂ ಮಣಿತಿಲ್ಲ. ಹೀಗಾಗಿ ಬ್ರಿಟನ್ ಭಾರತದ ಮೇಲೆ ಸಣ್ಣಗೆ ಮುನಿದು ಕೂತ್ಕೋತಾ ಇದೆ ಮತ್ತು ಒಂದಷ್ಟು ನಖರಾಗಳನ್ನು ತೋರಿಸೋದಕ್ಕೆ ಮುಂದಾಗುವ ಮೂಲಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಕೊಕ್ಕೆ ಹಾಕ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಮೊನ್ನೆ ಭಾರತದಿಂದ ರಫ್ತಾಗ್ತಾ ಇದ್ದ ಉಕ್ಕಿನ ಉತ್ಪನ್ನಗಳ ಮೇಲೆ ಬ್ರಿಟನ್ ಇಂಪೋರ್ಟ್ ಡ್ಯೂಟಿಯನ್ನು ಹೆಚ್ಚು ಮಾಡಿತು. ಇದರಿಂದ ಆದ ನಷ್ಟವನ್ನು ತುಂಬಿಕೊಳ್ಳೋದಕ್ಕೆ ಭಾರತ ಕೂಡ ಸ್ಕಾಚ್ ಸೇರಿದ ಹಾಗೆ ಬ್ರಿಟನ್ನಿಂದ ತರಿಸಿಕೊಳ್ಳುವ ಒಂದಷ್ಟು ವಸ್ತುಗಳ ಮೇಲೆ ಆಮದು ಸುಂಕವನ್ನು ಹೆಚ್ಚು ಮಾಡಿತು. ಇದಾದ ನಂತರ ಬ್ರಿಟನ್ನ ಸಚಿವೆಯೊಬ್ಬರು ಈ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದರೂ ಕೂಡ ಭಾರತಕ್ಕೆ ಇಲ್ಲೇನು ಫ್ರೀಯಾಗಿ ಸಿಗೋದಿಲ್ಲ ಅನ್ನೋ ಉಡಾಫೆಯ ಮಾತುಗಳನ್ನು ಆಡಿದರು. ಭಾರತ ಕೂಡ ನಮಗೆ ನಮ್ಮ ದೇಶದ ಹಿತಾಸಕ್ತಿಗಿಂತಲೂ ಈ ಒಪ್ಪಂದ ಮುಖ್ಯ ಏನಲ್ಲ, ಹೀಗಾಗಿ ಅದಕ್ಕೆ ಸಹಿ ಹಾಕೋದಕ್ಕೆ ನಮಗೂ ಯಾವ ಅರ್ಜೆಂಟು ಇಲ್ಲ ಅಂತ ಹೇಳಿ ಕೊಡುವುಕೊಂಡು ಬಿಡ್ತು. ಸೊ ಈಗ ದೀಪಾವಳಿಯ ಒಳಗೆ ಈ ಒಪ್ಪಂದಕ್ಕೆ ಸಹಿ ಬೀಳೋ ಬಗ್ಗೆ ಅನುಮಾನಗಳು ಕಾಡ್ತಾ ಇವೆ. ಅಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಎರಡೂ ಕೂಡ ಕೆಲ ವಿಷಯಗಳಲ್ಲಿ ಪಟ್ಟನ್ನು ಸಡಿಲಿಸೋದಕ್ಕೆ ಸಿದ್ಧ ಇಲ್ಲ. ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕಿದ ನಂತರ ಬ್ರಿಟನ್ನ ಕೆಲ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡುತ್ತವೆ. ಇಲ್ಲಿ ಅವರು ವ್ಯಾಪಾರ ಮಾಡೋದ್ರಿಂದ ಅವರಿಗೆ ಇಲ್ಲಿನ ಒಂದಷ್ಟು ಡೇಟಾ ಸಹಜವಾಗಿಯೇ ಸಿಗುತ್ತೆ. ಅದನ್ನು ಭಾರತದಲ್ಲೇ ಸ್ಟೋರ್ ಮಾಡಬೇಕು ಮತ್ತು ನೀವು ಬೇರೆ ಯಾವುದೋ ದೇಶಕ್ಕೆ ತಗೊಂಡು ಹೋಗುವ ಹಾಗಿಲ್ಲ ಅಂತ ಭಾರತ ಹೇಳ್ತಾ ಇದೆ. ಆದರೆ ಹಾಗೆ ಮಾಡೋದ್ರಿಂದ ನಮಗೆ ಖರ್ಚು ಹೆಚ್ಚಾಗುತ್ತೆ, ಡೇಟಾ ಸೆಕ್ಯೂರಿಟಿಗಾಗಿ ನಾವು ಇಲ್ಲಿ ಇನ್ನಷ್ಟು ಹೂಡಿಕೆ ಮಾಡಬೇಕಾಗುತ್ತೆ, ಹೀಗಾಗಿ ಅದು ಸಾಧ್ಯವಿಲ್ಲ ಅಂತ ಬ್ರಿಟನ್ ಹೇಳ್ತಾ ಇದೆ. ಭಾರತ ಇದನ್ನು ಕೇಳೋದಕ್ಕೆ ಸಿದ್ಧ ಇಲ್ಲ. ಇಲ್ಲಿ ಭಾರತದ ಹಿತದೃಷ್ಟಿಯಿಂದ ಇಲ್ಲಿನ ಗ್ರಾಹಕರ ಮಾಹಿತಿಗಳನ್ನು ಹೊರಗೆ ಸಾಗಿಸಬಾರದು ಅನ್ನೋ ನಿಯಮ ತುಂಬಾ ಸರಿ ಇದೆ. ಇನ್ನು ಭಾರತದ ಸರ್ಕಾರಿ ಕಾಂಟ್ರಾಕ್ಟ್ಗಳಿಗೆ ಟೆಂಡರ್ ಸಲ್ಲಿಸುವುದಕ್ಕೆ ನಮ್ಮ ಕಂಪನಿಗಳಿಗೂ ಅವಕಾಶ ಕೊಡಬೇಕು ಅಂತ ಬ್ರಿಟನ್ ಕೇಳ್ತಾ ಇದೆ. ಸದ್ಯಕ್ಕೆ ಭಾರತದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ವಿದೇಶಿ ಕಂಪನಿಗಳಿಗೆ ಎಲ್ಲ ಟೆಂಡರುಗಳಲ್ಲೂ ಮುಕ್ತ ಅವಕಾಶವನ್ನು ಕೊಡ್ತಾ ಹೋದರೆ ಸ್ಥಳೀಯ ಕಾಂಟ್ರಾಕ್ಟರ್ಗಳು ನಷ್ಟಕ್ಕೀಡಾಗ್ತಾರೆ. ಹೀಗಾಗಿ ಭಾರತ ಅದಕ್ಕೆ ಒಪ್ಪುವ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಇನ್ನು ಭಾರತ ತನ್ನ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗಿಗಳಿಗೆ ವೀಸಾ ಸಿಗೋದನ್ನು ಇನ್ನಷ್ಟು ಸರಳ ಮತ್ತು ಸುಲಭಗೊಳಿಸಬೇಕು. ಹಾಗೆ ವೀಸಾ ಅವಧಿ ವಿಸ್ತರಣೆಯ ಕಾನೂನುಗಳನ್ನು ಸಡಿಲಗೊಳಿಸಬೇಕು ಅಂತ ಬ್ರಿಟನ್ಗೆ ಹೇಳ್ತಾ ಇದೆ. ಬೇರೆ ದೇಶಗಳ ಜೊತೆ ಈಗಾಗಲೇ ಭಾರತ ಯಾವ ವ್ಯವಸ್ಥೆಯನ್ನು ಮಾಡಿಕೊಂಡಿದೆಯೋ ಅದೇ ಥರದ ವ್ಯವಸ್ಥೆ ಬ್ರಿಟನ್ ಜೊತೆಗೂ ಆಗಬೇಕು ಅನ್ನೋದು ಭಾರತದ ಒತ್ತಾಯ. ಆದರೆ ಮೊನ್ನೆ ಬ್ರಿಟನ್ನ ರಕ್ಷಣಾ ಕಾರ್ಯದರ್ಶಿ ಸೋಯಲಾ ಬ್ರೇವ್ಮನ್ ಭಾರತದ ಜೊತೆಗೆ FTA ಮಾಡಿಕೊಂಡ್ರೆ ಅಕ್ರಮ ವಲಸೆಗಳು ಹೆಚ್ಚಾಗುತ್ತವೆ, ಈಗಾಗಲೇ ಭಾರತೀಯರು ಸಾಕಷ್ಟು ವೀಸಾ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ವೀಸಾ ಅವಧಿ ಮುಗಿದ ನಂತರ ಕೂಡ ಇಲ್ಲಿ ವಾಸ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದರು. ವಿಚಿತ್ರ ಅಂದರೆ ಈ ಸೋಯಲಾ ಕೂಡ ಭಾರತೀಯ ಮೂಲದ ಹೆಣ್ಣು ಮಗಳೇ. ಈಕೆಯ ಪೂರ್ವಜರು ಇಲ್ಲಿಂದಲೇ ಅಲ್ಲಿಗೆ ವಲಸೆ ಹೋದವರು. ಆಕೆ ಭಾರತೀಯ ವಲಸಿಗರ ವಿರುದ್ಧ ಮಾತಾಡ್ತಾಳೆ. ಇರಲಿ, ಇಲ್ಲಿ ಆಸ್ಟ್ರೇಲಿಯಾದ ಜೊತೆ ಕೂಡ ಭಾರತ ವಲಸೆಯ ವಿಷಯದಲ್ಲಿ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ,
ಇಂಜಿನಿಯರಿಂಗ್ ಮೆಡಿಕಲ್ ಮುಂತಾದ ಕ್ಷೇತ್ರಗಳಲ್ಲಿ ಕಲಿಯೋದಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ವೀಸಾ ಸಿಗಬೇಕು ಜೊತೆಗೆ ಅವರ ಕಲಿಕೆಯ ನಂತರ ಅಲ್ಲಿ ಕೆಲಸ ಮಾಡೋದಕ್ಕೆ ಕೂಡ ವೀಸಾ ಅವಧಿಯನ್ನು ವಿಸ್ತರಿಸಬೇಕು ಅನ್ನೋ ಬಗ್ಗೆ ಭಾರತ ಆಸ್ಟ್ರೇಲಿಯಾ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅದೇ ತರದ ಒಪ್ಪಂದ ನಿಮ್ಮ ಜೊತೆಗೂ ಆಗಲಿ ಅಂತ ಬ್ರಿಟನ್ಗೆ ಭಾರತ ಹೇಳ್ತಾ ಇದೆ ಇನ್ನು ಬ್ರಿಟನ್ ಭಾರತದಲ್ಲಿನ ರೆಡ್ ಟೇಪಿಸಂ ಬಗ್ಗೆ ಅಪಸ್ವರವನ್ನು ತೆಗಿತಾ ಇದೆ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ವಿದೇಶಿ ಕಂಪನಿಗಳಿಗೆ ಜಮೀನು ಸಿಗೋದರಿಂದ ಹಿಡಿದು ಅನುಮತಿಗಳನ್ನು ಕೊಡುವವರೆಗೆ ಸಿಕ್ಕಾಪಟ್ಟೆ ವಿಳಂಬವಾಗುತ್ತೆ ಅನ್ನೋದು ಬ್ರಿಟನ್ ಮಾಡ್ತಾ ಇರುವ ಆರೋಪ ಅದು ಪೂರ್ತಿ ಸುಳ್ಳು ಅಲ್ಲ ಹಾಗಂತ ಪೂರ್ತಿ ನಿಜಾನೂ ಅಲ್ಲ ಅಂಥದ್ದು ಇಲ್ಲಿ ಸಾಕಷ್ಟು ಬಾರಿ ಆಗುತ್ತೆ ಅದು ಬ್ರಿಟಿಷರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಆಗುತ್ತೆ ಅದನ್ನ ಭಾರತ ಖಂಡಿತ ಸರಿ ಮಾಡ್ಕೋಬೇಕಾದ ಅಗತ್ಯ ಇದ್ದೇ ಇದೆ ಹಾಗೆ ಭಾರತದ ತೆರಿಗೆಯಲ್ಲಿ ಕೂಡ ಏಕತೆ ಇಲ್ಲ ದೇಸಿ ಕಂಪನಿಗಳಿಗಿಂತ ವಿದೇಶಿ ಕಂಪನಿಗಳಿಗೆ ಹೆಚ್ಚು ತೆರಿಗೆಯನ್ನು ವಿಧಿಸಲಾಗುತ್ತೆ ಅನ್ನೋದು ಬ್ರಿಟನ್ ಮಾಡ್ತಾ ಇರೋ ಮತ್ತೊಂದು ಆರೋಪ ಇವೆಲ್ಲ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದಾದ ವಿಷಯಗಳು ಮತ್ತು ಬ್ರಿಟನ್ ಹೇಗೆ ಭಾರತದ ಕಂಪನಿಗಳನ್ನು ಹೂಡಿಕೆಗಳನ್ನು ನಡೆಸ್ಕೊಳ್ಳುತ್ತೋ ಅದೇ ಥರ ಭಾರತ ಕೂಡ ಬ್ರಿಟನ್ನ ಕಂಪನಿಗಳನ್ನು ನಡೆಸ್ಕೊಳ್ಳುತ್ತೆ ಈಗಾಗಲೇ ಭಾರತದಲ್ಲಿ ಜೆಸಿಬಿ ಯೂನಿಲಿವರ್ ಸೇರಿದ ಹಾಗೆ ಸಾಕಷ್ಟು ಬ್ರಿಟಿಷ್ ಕಂಪನಿಗಳು ಹೂಡಿಕೆ ಮಾಡಿವೆ ಉತ್ಪಾದನೆಯನ್ನು ಕೂಡ ಮಾಡ್ತಾ ಇವೆ ಹಾಗೆ ಬ್ರಿಟನ್ನಲ್ಲಿ ಕೂಡ ಭಾರತದ ಸಾಕಷ್ಟು ಹೂಡಿಕೆಗಳಿವೆ ಸುಮಾರು 900 ಭಾರತೀಯ ಕಂಪನಿಗಳು ಬ್ರಿಟನ್ನಲ್ಲಿ ಹೂಡಿಕೆ ಮಾಡಿವೆ ಅಲ್ಲಿ ಸುಮಾರು 1.5 ಲಕ್ಷ ಉದ್ಯೋಗಾವಕಾಶಗಳನ್ನು ಭಾರತೀಯ ಕಂಪನಿಗಳು ಒದಗಿಸಿಕೊಡ್ತಾ ಇವೆ ಜೊತೆಗೆ ಸುಮಾರು $65 ಬಿಲಿಯನ್ ವಹಿವಾಟನ್ನು ಕೂಡ ನಡೆಸ್ತಾ ಇವೆ ಸದ್ಯಕ್ಕೆ ಬ್ರಿಟನ್ನಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿರೋ ಮೊದಲ ದೇಶ ಅಮೆರಿಕ ಆದರೆ ಎರಡನೇ ದೇಶ ಭಾರತ ಇಷ್ಟೆಲ್ಲ ಇರೋದ್ರಿಂದಲೇ ಎರಡೂ ದೇಶಗಳ ನಡುವೆ ಫ್ರೀ ಟ್ರೇಡ್ ಒಪ್ಪಂದ ಆಗಲಿ ಅಂತ ಬೋರಿಸ್ ಜಾನ್ಸನ್ ಕಾಲದಲ್ಲಿ ಎರಡೂ ದೇಶಗಳು ನಿರ್ಧರಿಸಿದ್ವು ಈಗ ರಷ್ಯಾದ ವಿಷಯದಲ್ಲಿ ಭಾರತದ ಮೇಲೆ ಒತ್ತಡ ಹೇರೋದಕ್ಕೆ ಅಮೆರಿಕದ ಹಾದಿಯಲ್ಲೇ ಸಾಗ್ತಾ ಇರುವ ಬ್ರಿಟನ್ ಈ ಫ್ರೀ ಟ್ರೇಡ್ ಬಗ್ಗೆ ತಕರಾರು ತೆಗೆಯೋದಕ್ಕೆ ಶುರು ಮಾಡಿದೆ ಇಲ್ಲಿ ಭಾರತ ಅನ್ನೋದು ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಎರಡನೆಯ ದೇಶ ಮತ್ತು ಅತಿದೊಡ್ಡ ಜಾಗತಿಕ ಮಾರುಕಟ್ಟೆ ಹೀಗಾಗಿ ಯಾವುದೇ ದೇಶದ ಮೇಲೆ ಇದು ಹೀಗೆ ಆಗಬೇಕು ಅಂತ ಒತ್ತಡ ಹೇರುವ ಅಧಿಕಾರ ಭಾರತಕ್ಕೆ ಖಂಡಿತ ಇರುತ್ತೆ ನಮಗೇನು ಬೇಕು ಅನ್ನೋದನ್ನ ಗ್ರಾಹಕ ನಿರ್ಧಾರ ಮಾಡಬೇಕೇ ಹೊರತು ಮಾರಾಟ ಮಾಡುವವನಲ್ಲ ಹೀಗಾಗಿ ಬ್ರಿಟನ್ನ ವಿಷಯದಲ್ಲಿ ಭಾರತ ಬಹುಶಃ ಎಲ್ಲದರಲ್ಲೂ ರಾಜಿ ಆಗದೇನೂ ಇರಬಹುದು ಬ್ರಿಟನ್ ಇಳಿದು ಬರುವವರೆಗೆ ಕಾಯಲೂಬಹುದು ಇನ್ನು ಹೀಗೆ ಬ್ರಿಟನ್ ನಖರ ಮಾಡ್ತಾ ಇದ್ರೆ ಫ್ರಾನ್ಸ್ ಭಾರತದ ಜೊತೆಗಿನ ರಕ್ಷಣಾ ಒಪ್ಪಂದಗಳನ್ನು ಗಟ್ಟಿ ಮಾಡಿಕೊಳ್ಳೋ ಮಾತಾಡ್ತಾ ಇದೆ ಚೈನಾದ ವಿಸ್ತರಣಾ ನೀತಿಯನ್ನು ಗಮನದಲ್ಲಿಟ್ಟುಕೊಂಡು ರಕ್ಷಣಾ ಉತ್ಪಾದನೆಗಳಲ್ಲಿ ಭಾರತದ ಜೊತೆಗೆ ಎಲ್ಲ ರೀತಿಯಲ್ಲೂ ಸಹಕರಿಸೋದಕ್ಕೆ ಮತ್ತು ಭಾರತದಲ್ಲಿ ರಕ್ಷಣಾ ಉತ್ಪಾದನೆಗೆ ಬೇಕಾದ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ನಾವು ಸಿದ್ಧ ಅಂತ ಫ್ರಾನ್ಸ್ ಮತ್ತೊಮ್ಮೆ ಹೇಳಿದೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಜೊತೆಗೂಡಿ ಕೆಲಸ ಮಾಡ್ತೀವಿ ಅನ್ನೋ ಫ್ರಾನ್ಸ್ನ ನಿಲುವು ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡೋ ಸಾಧ್ಯತೆ ಇರುತ್ತೆ ಇಲ್ಲಿ ಫ್ರಾನ್ಸ್ ಕೂಡ ರಷ್ಯಾದ ಪರ ಏನಿಲ್ಲ ಹಾಗಂತ ಭಾರತ ರಷ್ಯಾದ ಜೊತೆಗಿನ ವ್ಯಾಪಾರವನ್ನು ಮುಂದುವರಿಸಿರೋ ಬಗ್ಗೆ ಫ್ರಾನ್ಸ್ ಯಾವ ತಕರಾರನ್ನು ತೆಗಿತಾ ಇಲ್ಲ ಭಾರತಕ್ಕೆ ವಿದೇಶಿ ಸಂಬಂಧಗಳ ವಿಷಯದಲ್ಲಿ ವ್ಯಾಪಾರ ವಹಿವಾಟುಗಳ ವಿಷಯದಲ್ಲಿ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಹಕ್ಕುಗಳು ಇವೆ ಅನ್ನೋದನ್ನು ಫ್ರಾನ್ಸ್ ಈ ಮೊದಲೇ ಹೇಳಿತ್ತು ಇದು ಒಂಥರ ನಿಜವಾದ ಬುದ್ಧಿವಂತಿಕೆ ಕೂಡ ಇನ್ನು ತೈವಾನ್ ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರೂ ಕೂಡ ಭಾರತದ ಜೊತೆಗಿನ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇಲ್ಲಿ ಸದ್ಯಕ್ಕೆ ತೈವಾನ್ಗೆ ಭಾರತದ ಅಗತ್ಯ ತುಂಬಾನೇ ಕಾಣ್ತಾ ಇದೆ ಯಾಕೆಂದ್ರೆ ಅಮೆರಿಕ ಅವರಿಗೆ ಆಯುಧಗಳನ್ನು ಮಾರಾಟ ಮಾಡಬಹುದು ಚೈನಾದ ವಿರುದ್ಧ ತೈವಾನನ್ನು ಎತ್ತಿ ಕಟ್ಟಬಹುದು ಮತ್ತು ತೈವಾನ್ ತಯಾರು ಮಾಡುವ ಸೆಮಿಕಂಡಕ್ಟರ್ಗಳನ್ನು ಖರೀದಿ ಮಾಡ್ತಾ ಚೈನಾಗೆ ಪರ್ಯಾಯವಾಗಿ ತೈವಾನ್ನ ಎಲೆಕ್ಟ್ರಾನಿಕ್ಸ್ಗೆ ಮಾರುಕಟ್ಟೆಯನ್ನು ಕೂಡ ಒದಗಿಸಿ ಕೊಡಬಹುದು ಆದರೆ ತೈವಾನ್ಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗೋ ಹಾಗೆ ಮಾಡೋ ಬಗ್ಗೆ ಅಮೆರಿಕ ಯಾವ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇವತ್ತು ತನ್ನ ಸ್ಪೀಕರ್ ಸೇರಿದ ಹಾಗೆ ಒಂದಷ್ಟು ರಾಜತಾಂತ್ರಿಕ ಅಧಿಕಾರಿಗಳನ್ನು ತೈವಾನ್ಗೆ ಕಳುಹಿಸಿ ಚೈನಾ ತೈವಾನ್ ವಿರುದ್ಧ ಕೆರಳೋ ಹಾಗೆ ಮಾಡಿದ ಅಮೆರಿಕ ತೈವಾನನ್ನ ಸ್ವತಂತ್ರ ದೇಶ ಅಂತ ಇವತ್ತಿಗೂ ಒಪ್ಪಿಲ್ಲ ಮಾನ್ಯತೆಯನ್ನು ಕೊಟ್ಟಿಲ್ಲ ಇದು ಅಮೆರಿಕದ ದ್ವಂದ್ವ ನೀತಿ ಇವತ್ತು ಅಮೆರಿಕಾಗೆ ಚೈನಾ ಅನ್ಕಂಡ್ರೆ ಆಗ್ತಾ ಇಲ್ಲ ಹೀಗಾಗಿ ತೈವಾನ್ ಪರ ಮಾತಾಡುತ್ತೆ ನಾಳೆ ಅಮೆರಿಕ ಚೈನಾ ಒಂದಾದ್ರೆ ಮತ್ತೆ ಅಮೆರಿಕಾಗೆ ತೈವಾನ್ ಅನ್ನೋದು ಮರತೇ ಹೋಗುತ್ತೆ ಇದನ್ನ ಅರ್ಥ ಮಾಡಿಕೊಂಡಿರೋ ತೈವಾನ್ ಒಂದಷ್ಟು ನಿಜ ಗೆಳೆಯರನ್ನ ಸಂಪಾದಿಸಿಕೊಳ್ಳುವ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ಮೊನ್ನೆ ಆಕುಸ್ ಅಂದ್ರೆ ಆಸ್ಟ್ರೇಲಿಯಾ ಯುಕೆ ಮತ್ತು ಅಮೆರಿಕ ಕೂಟದ ವಿರುದ್ಧ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಗೆ ಒಂದು ದೂರು ಕೊಡೋದಕ್ಕೆ ಚೈನಾ ಸಿದ್ಧ ಆಯಿತು
ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ಸಬ್ಮರಿನ್ಗಳು ಸಿಗೋದ್ರಿಂದ ಏಷ್ಯಾ ಪೆಸಿಫಿಕ್ ಭಾಗದಲ್ಲಿ ತೊಂದರೆಯಾಗುತ್ತೆ ಅನ್ನೋದು ಚೈನಾ ಮಂಡಿಸಲಿದ್ದ ರೆಸಲ್ಯೂಷನ್. ಇಲ್ಲಿ ಆಸ್ಟ್ರೇಲಿಯಾ ಪರ ಸಿಕ್ಕಾಪಟ್ಟೆ ಮತ್ತು ಸೈಲೆಂಟ್ ಆಗಿ ಬ್ಯಾಟಿಂಗ್ ಮಾಡಿದ್ದು ಭಾರತ. ಭಾರತ ಜಗತ್ತಿನ ಬಹುತೇಕ ಎಲ್ಲ ದೇಶಗಳನ್ನು ಈ ವಿಷಯದಲ್ಲಿ ಒಂದುಗೂಡಿಸ್ತು, ಆ ರೆಸಲ್ಯೂಷನ್ ಪರ ಅಂದ್ರೆ ಚೈನಾ ಪರ ಮತ ಹಾಕದ ಹಾಗೆ ಮನವೊಲಿಸ್ತು. ಇದು ಗೊತ್ತಾದ ಕೂಡಲೇ ಇದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡ ಚೈನಾ ಆ ಡ್ರಾಫ್ಟ್ ಅನ್ನೇ ಹಿಂದಕ್ಕೆ ಪಡಿಬೇಕಾಗಿ ಬಂತು. ಇದು ಭಾರತದ ಜಾಗತಿಕ ಶಕ್ತಿ. ಇದನ್ನು ಗಮನಿಸಿದ ನಂತರ ತೈವಾನ್ ಭಾರತಕ್ಕೆ ತುಂಬಾ ಹತ್ತಿರ ಆಗೋ ಪ್ರಯತ್ನವನ್ನು ಮಾಡ್ತಾ ಇದೆ. ತೈವಾನ್ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿಲ್ಲ. 1971 ನಂತರ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂದರೆ ಚೈನಾ ಮೇನ್ ಲ್ಯಾಂಡ್ ಏನಿದೆ ಅದಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ಸಿಕ್ತು ಮತ್ತು ರಿಪಬ್ಲಿಕ್ ಆಫ್ ಚೈನಾ ಅಂದರೆ ತೈವಾನ್ ಪ್ರತ್ಯೇಕ ದೇಶದ ಮಾನ್ಯತೆಯನ್ನು ಕಳ್ಕೊಳ್ತು. ಇನ್ನು ಕೆಲವೇ ಕೆಲವು ದೇಶಗಳನ್ನು ಹೊರತುಪಡಿಸಿ ಅಮೆರಿಕ, ಯುರೋಪ್, ಭಾರತ ಮುಂತಾದ ಸಾಕಷ್ಟು ದೇಶಗಳು ತೈವಾನ್ ಅನ್ನು ಒಂದು ಪ್ರತ್ಯೇಕ ದೇಶ ಅಂತ ಮಾನ್ಯ ಮಾಡಿಲ್ಲ. ತೈವಾನ್ ಜೊತೆಗೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳಿವೆ, ಆದರೆ ಅದಕ್ಕೆ ದೇಶದ ಮಾನ್ಯತೆ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ, ಇಂಟರ್ಪೋಲ್ ಮುಂತಾದ ಸಂಸ್ಥೆಗಳಿಂದ ತೈವಾನ್ ಯಾವುದೇ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈಗ ಕನಿಷ್ಠ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಇಂಟರ್ಪೋಲ್ ಸದಸ್ಯತ್ವವಾದರೂ ತನಗೆ ಸಿಗಬೇಕು ಅಂತ ತೈವಾನ್ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಭಾರತದ ಬೆಂಬಲ ಬೇಕು. ಹೀಗಾಗಿ ತೈವಾನ್ ಭಾರತದ ಬೆನ್ನು ಬಿದ್ದಿದೆ. ಭಾರತದ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ತೈವಾನ್ ಸಿದ್ಧವಾಗಿದೆ. ನಾವು ಭಾರತಕ್ಕೆ ಬೇಕಾದ ಎಲ್ಲ ತಂತ್ರಜ್ಞಾನದ ನೆರವು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ತೈವಾನ್ ಹೇಳ್ತಾ ಇದೆ. 5G, ಇನ್ಫಾರ್ಮೇಶನ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ ಮುಂತಾದ ಕ್ಷೇತ್ರಗಳಲ್ಲಿ ತಾಂತ್ರಿಕ ನೆರವು ಕೊಡೋದರ ಜೊತೆಗೆ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಕೂಡ ತೈವಾನ್ ಆಸಕ್ತಿಯನ್ನು ತೋರಿಸ್ತಾ ಇದೆ. ಸದ್ಯಕ್ಕೆ ತೈವಾನ್ನಲ್ಲಿ ಕಾರ್ಮಿಕರ ಕೊರತೆ ಇದೆ. ಅಲ್ಲಿನ ಕಾರ್ಖಾನೆಗಳಿಗೆ ಬರುವುದು ಬಹುತೇಕ ಚೈನಾದ ಕಾರ್ಮಿಕರು. ಇನ್ನು ತೈವಾನ್ ಅನ್ನೋ ಚಿಕ್ಕ ದೇಶ ತನ್ನ ದೇಶದ ಒಳಗೆ ಮಾಡಬಹುದಾದ ಎಲ್ಲ ಕಾರ್ಖಾನೆಗಳನ್ನು ಕೂಡ ಮಾಡಿ ಆಗಿದೆ. ಈಗ ಅವರಿಗೆ ಹೊರಗೆ ಸ್ಥಳ ಹಾಗೂ ಕಾರ್ಮಿಕರು ಬೇಕು. ಅದನ್ನು ಒದಗಿಸಿಕೊಡಬಲ್ಲ ದೇಶಗಳು ಜಗತ್ತಲ್ಲಿ ಎರಡು, ಒಂದು ಚೈನಾ, ಎರಡನೆಯದು ಭಾರತ. ಚೈನಾದ ಜೊತೆ ತೈವಾನ್ಗೆ ಬದ್ಧ ವೈರ ಇದೆ. ಹೀಗಾಗಿ ಚೈನಾದ ಇನ್ನೊಬ್ಬ ಬದ್ಧ ವೈರಿ ಹಾಗೂ ಸರ್ವಕಾಲಗಳಲ್ಲೂ ತನಗೆ ಮಿತ್ರನಾಗಬಲ್ಲ ದೇಶ ಅಂದರೆ ಭಾರತ. ಸೋ ತೈವಾನ್ ಭಾರತಕ್ಕೆ ಹೂಡಿಕೆಗಳ ಸಮೇತ ಬರೋದಕ್ಕೆ ಸಿದ್ಧವಾಗ್ತಾ ಇದೆ. ಅದಕ್ಕಾಗಿ ಎರಡು ದೇಶಗಳ ನಡುವೆ ಒಂದು ಮುಕ್ತ ವ್ಯಾಪಾರ ಒಪ್ಪಂದ ಆಗಲಿ ಅನ್ನೋದು ತೈವಾನ್ನ ಆಶಯ. ಇನ್ನು ತೈವಾನ್ ಹಾಗೂ ಭಾರತದ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಸಂಬಂಧಗಳು ಕೂಡ ಕಳೆದ 10 ವರ್ಷಗಳಲ್ಲಿ ತುಂಬಾನೇ ಸುಧಾರಿಸಿವೆ. 2001 $1.1 billion ದ್ವಿಪಕ್ಷೀಯ ವ್ಯಾಪಾರ 2021 ವೇಳೆಗೆ $7.7 billion ಅನ್ನು ದಾಟ್ತಾ ಇದೆ. ಇವತ್ತಿಗೂ ಕೂಡ ಸೆಮಿಕಂಡಕ್ಟರ್ ಉದ್ಯಮದ ಸಾಮ್ರಾಟನಂತಿರುವುದು ತೈವಾನ್. ಹೀಗಾಗಿ ತೈವಾನ್ನ ಕಂಪನಿಗಳು ಭಾರತಕ್ಕೆ ಬಂದು ಹೂಡಿಕೆ ಮಾಡಿದರೆ ಅದರಿಂದ ಭಾರತಕ್ಕೆ ಲಾಭವಂತೂ ಖಂಡಿತ ಆಗುತ್ತೆ. ಇನ್ನು ಅವರು ಕೂಡ ಭಾರತವನ್ನು ವಿಶ್ವದ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡ್ತೀವಿ, ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ವಿಶ್ವದಾದ್ಯಂತ ಮಾರಾಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳನ್ನಂತೂ ಖಂಡಿತ ಕಲ್ಪಿಸಿಕೊಡುತ್ತೆ. ಹಣದ ಹರಿವನ್ನೂ ಇದು ಹೆಚ್ಚು ಮಾಡುತ್ತೆ. ಭಾರತ ತೈವಾನ್ನ ಈ ಬೇಡಿಕೆಯನ್ನು ಈಡೇರಿಸುತ್ತಾ ಕಾದು ನೋಡಬೇಕು. ಇದು ಗೆಳೆಯರೆ ರಷ್ಯಾದ ಕಾರಣದಿಂದ ದೂರ ಆಗ್ತಿರುವ ಪಶ್ಚಿಮದ ಜಗತ್ತು ಹಾಗೂ ಚೈನಾದಿಂದಾಗಿ ಭಾರತಕ್ಕೆ ಹತ್ತಿರವಾಗ್ತಾ ಇರುವ ತೈವಾನ್ನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.